ಕಣ್ಣಿಲ್ಲದೆ ಮಾಡಿರೋ ಒಂದು ಪಾತ್ರ ಅನಿಸುತ್ತೆ. ಇದು ಯಾವ ಪಿಕ್ಚರಲ್ಲೂ ಮಾಡಿಲ್ಲ. ನಾರ್ತ್ ಕರ್ನಾಟಕಡೆ ಹೋಗ್ಬಿಟ್ರೆ ನನ್ನ ಇಮೇಜೇ ಬೇರೆ ಇದೆ ಅಲ್ಲಿ. ಡ್ರೆಸ್ಸಸ್ ಹಾಕೊಂಡು ಬೇಡಿ ಮೇಡಮ್, ನಮಗೋಸ್ಕರ ಸೀರೆ ಉಟ್ಕೊಂಡು ಬನ್ನಿ ಮೇಡಮ್. ಸಿಕ್ಕಾಪಟ್ಟೆ ಬಂದಿದೆ ವಿಲ್ಲನ್ ರೋಲ್ಸ್ ನನಗೆ. ಈಗ ಒಂದು ಸೆಕೆಂಡ್ ಇನ್ನಿಂಗ್ಸ್ ಅಲ್ಲಿ ಬಂದಲ್ಲ, ಆ ಟೈಮಲ್ಲಿ ಕೇಳ್ತಿದ್ರು ಎಲ್ಲರೂ ನನಗೆ, ನಿಮ್ಮ ಕಾಲದಲ್ಲಿ ನೀವು ಅವಾಗಷ್ಟೇ ಹೀರೋಯಿನ್ ಆಗಿ ಆ್ಯಕ್ಟ್ ಮಾಡಿದ್ರೆ, ಇವಾಗ ನೀವು ಅಫ್ಕೋರ್ಸ್ ಹೀರೋಯಿನ್ ಆಗಿ ಮಾಡ್ಬೋದು, ನಾವೆಲ್ಲ ವೇಟಿಂಗ್ ನೀವು ಹೀರೋಯಿನ್ ಆಗಿ ಮಾಡಿದ್ರೆ. ನಿಮ್ಮ ಪಾತ್ರ ತುಂಬಾ ಚೆನ್ನಾಗಿದೆ ಅಂತ ನಾನು ಕೇಳ್ಪಟ್ಟೆ, ಕ್ಯಾರೆಕ್ಟರೈಸೇಷನ್ ತುಂಬಾ ಚೆನ್ನಾಗಿ ಮಾಡಿದ್ದಾರೆ ಅಂತ ಹೇಳಿ. ಇದರಲ್ಲಿ ಒಂದು ಡಿಫ್ರೆಂಟ್ ರೋಲ್ ಅಂದ್ರೆ ಎಲ್ಲದರಲ್ಲೂ ಮಾಡಿದೀನಿ, ಇದು ಫಸ್ಟ್ ಟೈಮ್ ನಾನು ಅನ್ಸುತ್ತೆ ಕಣ್ಣಿಲ್ಲದೆ ಮಾಡಿರೋ ಒಂದು ಪಾತ್ರ ಅನ್ಸುತ್ತೆ. ಇದು ಯಾವ ಪಿಕ್ಚರಲ್ಲೂ ಮಾಡಿಲ್ಲ ಆಬ್ವಿಯಸ್ಲಿ ನಾನು. ಇದು ಫಸ್ಟ್ ಟೈಮ್ ನಾನು ಈ ಚಿತ್ರದಲ್ಲಿ ಮಾಡಿರೋದು. ನಮ್ಮ ಸಮರ್ಥ ಯಂಗ್ಸ್ಟರ್ ಒಂದು ಜನ್ರೇಷನ್ ಸ್ಟಾರ್ಟ್ ಮಾಡಿದ್ರು ಆಗ ಮೂವಿ, ತುಂಬ ಚೆನ್ನಾಗಿ ಮಾಡಿದ್ದಾರೆ. ಇದೊಂದು ಬ್ಲೈಂಡ್ ಕ್ಯಾರೆಕ್ಟರ್ ಅಂದರೆ ಹೀರೋಗೆ ತಾಯಿ ಕ್ಯಾರೆಕ್ಟರ್, ಸೆಂಟಿಮೆಂಟ್ ಕ್ಯಾರೆಕ್ಟರ್. ಅವರು ತಾಯಿಗೆ ಕಣ್ಣು ಬರಬೇಕು ಅನ್ನೋ ಒಂದು ಇದರಲ್ಲಿ ತುಂಬ ಕಷ್ಟಪಡ್ತಾನೆ. ಆಮೇಲೆ ಆ ಒಂದು ಇದರಲ್ಲಿ ಸಿಗಾಕೊಂಡು ಅವನು ಎಲ್ಲೋ ಮನೆಗೆ ಬರಲಿಕ್ಕಾಗಲ್ಲ, ತಾಯಿದು ತಳಮಳ, ಅವ್ನು ಬಂದಿಲ್ಲ ಅನ್ನೋ ಒಂದು ಆತಂಕ, ಈ ಥರದ್ದೊಂದು ಕೆಲವೊಂದು ಸೀನ್ಸು, ಮಗ ಬರಲಿಲ್ಲ ಅನ್ನೋದೊಂದು ಇದು, ಒಂದು ಕ್ಯೂರಿಯಾಸಿಟಿ ಏನಾಯಿತು ನನ್ನ ಮಗನಿಗೆ, ಆ ಥರ ಒಂದು ಕುತೂಹಲ, ಒಂದು ಸಸ್ಪೆನ್ಸ್ ಥ್ರಿಲ್ಲರ್ ಮೂವಿ ಇದು. ಆರ್ ಆರ್ ಮೂವಿ ಆಲ್ಸೋ ಎಲ್ಲ ಒಂದು ಒಳಗೊಂಡಂಥ ಒಂದು ಈ ಚಿತ್ರ ಇದೆ. ತುಂಬ ಚೆನ್ನಾಗಿ ಮನೆ ಮಿಡಿ ಒಂದು ದೃಶ್ಯಗಳನ್ನ ನಮ್ಮ ಸಮರ್ಥ ನಿರ್ದೇಶನ ಮಾಡಿದ್ದಾರೆ. ಈಸ್ ವೆರಿ ಯಂಗ್ಸ್ಟರ್, ತುಂಬ ಚೆನ್ನಾಗಿ ಮಾಡಿದ್ದಾನೆ. ಆಮೇಲೆ ನಮ್ಮ ವಿಜಯ್ ಕುಮಾರ್ ಅವರು ಇದಕ್ಕೆ ಪ್ರೊಡ್ಯೂಸರು. ಇಟ್ ಈಸ್ ವೆರಿ ನೈಸ್, ತುಂಬ ಚೆನ್ನಾಗಿ ಚಿತ್ರ ಮೂಡಿ ಬಂದಿದೆ. ಆಮೇಲೆ ಇದು ಒಂದು 5 languagesಲ್ಲಿ ಬರ್ತಾ ಇದೆ ಈ ಚಿತ್ರ ಕೇಳಿ ತುಂಬ ಸಂತೋಷ ಆಯಿತು, ನನಗೆ ಖುಷಿ ಆಯಿತು. ಈ ಚಿತ್ರ ಚೆನ್ನಾಗಿ ಮೂಡಿ ಬರಲಿ ಬಂದಿದೆ. ಎಲ್ಲರೂ ಇದೇ ತಿಂಗಳು 3ನೇ ತಾರೀಕಿಗೆ ರಿಲೀಸ್ ಆಗ್ತಾ ಇದೆ. ತುಂಬ ಖುಷಿ ಅನ್ನಿಸ್ತಿದೆ ಪಿಕ್ಚರ್ ರಿಲೀಸ್ ಆಗಿ ಚೆನ್ನಾಗಾಗಲಿ. ಈ ಒಂದು ಟೀಮ್ಗೆ, ರುದಿರ ಕಣಿವೆ ಟೀಮ್ಗೆ ಎಲ್ಲರೂ ಸಕ್ಸಸ್ ಆಗಲಿ. ಮೋರ್ ಎವರ್ ನಮ್ಮ ಸಮರ್ಥಿಗೆ, ತುಂಬ ಕಷ್ಟಪಟ್ಟು ಮಾಡಿದೆ ಈ ಚಿತ್ರ, ಅವ್ರಿಗೆ ತುಂಬ ಚಿತ್ರ ಹೆಸರು ತಂದುಕೊಡ್ಲಿ ಅಂತ ನಾನು ಆಶಿಸ್ತೇನೆ. ಓಕೆ ಓಕೆ ಮೇಡಮ್, ಇನ್ನೊಂದು ನೀವಂದ್ರಿ, ನಾನು ತುಂಬ ಕುತೂಹಲ ಆಗಿರ್ತೀನಿ ಸಿನಿಮಾದಲ್ಲಿ ಮಗ ಬರಲಿಲ್ಲ ಅನ್ನೋದು, ಆ ಎಕ್ಸ್ಪೀರಿಯೆನ್ಸ್ ಎಲ್ಲ ಮಾಡಬೇಕು. ಸಿನಿಮಾದಲ್ಲಿ ನಿಮಗೆ ಕಣ್ಣಿಲ್ಲ ಅಂತ ಹೇಳಿದಾಗ ನೀವು ಎಷ್ಟು ಕ್ಯೂರಿಯಸ್ ಆದ್ರಿ ಮೇಡಮ್? ಅಂದರೆ ನಾನು ಯಾವಾಗಲೂ ಅಷ್ಟೇ, ಒಂದು ಕ್ಯಾರೆಕ್ಟ್ರ್ ಏನಾದರೂ ಹೇಳಿದಾಗ ಸ್ವಲ್ಪ ವರ್ಕೌಟ್ ಮಾಡ್ಕೊಳ್ತೀನಿ. ಅಂದರೆ ನನ್ನನ್ನು ಆ ಸ್ಥಾನದಲ್ಲಿ ನಾನು ಇಮ್ಯಾಜಿನ್ ಮಾಡ್ಕೊಳ್ತೀನಿ ಹೆಂಗಿದ್ರೆ ಏನು ಅಂದ್ಬಿಟ್ಟು. ಆಮೇಲೆ ಕೆಲವೊಂದು ಈ ಥರ ಗೋಡಿ ಪಾತ್ರ ಯಾವುದು ಮಾಡಿರಲಿಲ್ಲ, ಕೆಲವೊಂದು ನೋಡಿದ್ದೆ ನಾನು, ಚಿತ್ರಗಳನ್ನ ನೋಡಿದ್ದೆ. ಆ ಒಂದು ರೇವತಿ ಮಾಡಿದ್ರು ಒಂದು ತಮಿಳ್ ಸೀನ್, ಯಾವುದೋ ಒಂದು ಪಿಕ್ಚರು ಹೆಸರು ಗೊತ್ತಿಲ್ಲ, ಬಟ್ ಶೀ ಡನ್ ಇಟ್ಸ್ ವೆರಿ ಚೆನ್ನಾಗಿ ಮಾಡಿದ್ರು ಅದು. ಆ ಟೈಮಲ್ಲಿ ಅದನ್ನೆಲ್ಲನೂ ನೆನಪಿಸ್ಕೊಳ್ತೀನಿ ನಾನು, ಯಾರ್ಯಾರು ಏನೇನು ಮಾಡಿದ್ರು ಅಂತ ನೆನಪಿಸ್ಕೊಳ್ತೀನಿ. ಆಮೇಲೆ ಅದರಲ್ಲಿ ನಾನು ಇನ್ವಾಲ್ವ್ ಆಗಿ ಐ ಆಮ್ ಗೋಯಿಂಗ್ ಟು ಆ್ಯಕ್ಟ್ ದಿಸ್, ಆವಾಗ ಚೆನ್ನಾಗಿ ಮೂಡ್ ಬರುತ್ತೆ. ಅವನು ಡೈರೆಕ್ಟ್ರದ್ದು ಇದ್ದೇ ಇರುತ್ತಲ್ಲ, ಅವ್ರದ್ದು ಒಂದು ಏನು ಸಹಕಾರ ಇದೆ ಅಂತ, ಈಗ ಮಾಡಬೇಕು ಹೀಗೆ ಅಂತೆಲ್ಲ ಇರುತ್ತೆ. ಓಕೆ ಓಕೆ. ಅಂಡ್ ಸಿನಿಮಾದಲ್ಲಿ ಸ್ಟಾರ್ ಕಾಸ್ಟ್ ತುಂಬ ಚೆನ್ನಾಗಿ ಮಾಡಿದ್ದಾರೆ ಮೇಡಮ್. ಅಂದರೆ ಹೀರೋ ಹೀರೋಯಿನ್ ಹೊಸಬ್ರಾದರೂ ಕೂಡ, ಹೌದು, ಈಗ ನೀವು ಭವ್ಯ ಮೇಡಮ್ ನೀವು ಆಗಿರ್ಬೋದು, ಆ್ಯಂಡ್ ನಮ್ಮ ಖಳನಟ ಸರ್ ಆಗಿರ್ಬೋದು, ಶೋಭ್ರಾಜ್ ಸರ್ ಆಗಿರ್ಬೋದು, ಸೊ ಸ್ಟಾರ್ ಕಾಸ್ಟ್ ತುಂಬ ಚೆನ್ನಾಗಿದೆ. ಎಲ್ಲರೂ ಕೂಡ ಹೊಸಬ್ರು ಅನ್ನೋದ್ರಿಂದ ಅಥವಾ ಬೇರೆ ಇನ್ನೊಂದು ಕತೆ ಇದಾಗಿರೋದ್ರಿಂದ ಜನ ಕನೆಕ್ಟ್ ಆಗಲ್ಲ ಅಂತಿಲ್ಲ, ಅಟ್ಲೀಸ್ಟ್ ಓ ಭವ್ಯ ಮೇಡಮ್ ಅವರಿದ್ದಾರೆ, ಓ ಶೋಭರಾಜ್ ಅವರಿದ್ದಾರೆ, ಏನು ಮಾಡಿರ್ಬೋದು ಅನ್ನೋಂಥ ಕುತೂಹಲ ಮೂಡುತ್ತೆ. ಹೌದು. ಸೊ ನಿಮಗೆ ಈ ಸ್ಟಾರ್ ಕಾಸ್ಟ್ ಬಗ್ಗೆ ಹೇಗೆ ಎಕ್ಸ್ಪ್ಲೇನ್ ಮಾಡಿದ್ರಿ? ಸ್ಟಾರ್ ಕಾಸ್ಟ್ ಅಂದರೆ ಇದನ್ನ ಹೇಳ್ಕೊಳ್ಳೋ ಎಲ್ಲ ಹೊಸಬ್ರೆ, ಹೀರೋ ಹೀರೋಯಿನು ಆಮೇಲೆ ಎಲ್ಲರೂ ನ್ಯೂ ಕಮರ್ಸ್ ಇದರಲ್ಲಿ. ನಮ್ಮದೇ, ನಾನು ನೀವು ಹೇಳ್ದಂಗೆ ಶೋಭರಾಜ್ ಅವರು, ಈ ಥರ ಒಂದು ಸ್ಟಾರ್ ಕಾಸ್ಟ್ ಹಾಕಿ ಇನ್ನೂ ಒಂದು 2-3 ಇದ್ದಾರೆ ಅನಿಸುತ್ತೆ. ಬಟ್ ಎಲ್ಲರೂ ಚೆನ್ನಾಗಿ, ಅಂದರೆ ಭವ್ಯ ಮೇಡಮ್ ತುಂಬ ನನ್ನನ್ನು ಇವರು ಇದು ಮಾಡ್ತಾರೆ, ಅನ್ನೊಂದು ನೀವು ದೊಡ್ಡ ಕಲಾವಿದೆ ಮೇಡಮ್ ನಮ್ಗೆ ಬರಬೇಕು ಈಗ, ಮತ್ತು ತುಂಬ ಅವರು ಅಪ್ರೋಚ್ ಮಾಡೋ ರೀತಿ ಎಲ್ಲ ನನಗೆ ತುಂಬ ಖುಷಿ ಆಯಿತು. ಏನೋ ಅವ್ರ ವ್ಯೂಲ್ಲಿ ಯಾರಾದರೂ ದೊಡ್ಡ ಕಲಾವಿದ್ರಿದ್ರೆ ಇನ್ನೂ ನಮ್ಮ ಚಿತ್ರ ಹೆಚ್ಚು ಹೆಸರು ಬರುತ್ತೆ ಅನ್ನೋ ಒಂದು ಅವ್ರ ಫೀಲಿಂಗ್. ಇಟ್ಸ್ ಎಲ್ಲವನ್ನು ಒಳಗೊಂಡಂಥ ಈ ಒಂದು ಚಿತ್ರ ಚೆನ್ನಾಗಿ ಮೂಡಿ ಬಂದಿದೆ. ನಿಮ್ಮೆಲ್ಲರ ಒಂದು ಪ್ರೋತ್ಸಾಹ ಈ ಒಂದು ಚಿತ್ರಕ್ಕೆ ಇರಲಿ ಮೇಡಮ್. ಓಕೆ ಮೇಡಮ್, ಇದು ನಿಮ್ಮ ಕಾಲದಲ್ಲಿ ನೀವು ಅವಾಗಷ್ಟೇ ಹೀರೋಯಿನ್ ಆಗಿ ಆ್ಯಕ್ಟ್ ಮಾಡಿದ್ರೆ, ಇವಾಗ ನೀವು ಅಫ್ಕೋರ್ಸ್ ಹೀರೋಯಿನ್ ಆಗಿ ಮಾಡ್ಬೋದು, ನಾವೆಲ್ಲ ವೇಟಿಂಗ್ ನೀವು ಹೀರೋಯಿನ್ ಆಗಿ ಮಾಡಿದರೆ, ಆವಾಗ ಪಾತ್ರಗಳು ಹೇಗೆ ನೀವು ಅಂದರೆ ಚೂಸ್ ಮಾಡ್ತಾ ಇದ್ರಿ ಮೇಡಮ್? ಆವಾಗ ಕತೆ ಯಾವ ರೀತಿ ನಿಮಗೆ ಎಕ್ಸ್ಪ್ಲೇನ್ ಮಾಡ್ತಾ ಇದ್ರಿ? ನನಗೆ ಈ ಚಿತ್ರ ಮಾಡೋಕ್ಕೆ ಮುಂಚೆನೇ ಅವಾಗೆಲ್ಲ ಟೈಮ್ ತೊಗೊಳ್ತಿತ್ತು, ಈಗಷ್ಟು ಫಾಸ್ಟ್ ಇರಲಿಲ್ಲ. ಅವಾಗ ನಮ್ಮ ಸ್ಟೋರಿ ಕೇಳಿ 2-3 ಡೇಸ್ ಆದಮೇಲೆ ಅದಕ್ಕೆ ನಾವು ಎಸ್ ಅಂತ ಹೇಳಿ. ಬಟ್ ನನಗೆ ಬರ್ತಾ ಇರೋ ಚಿತ್ರಗಳೆಲ್ಲನೂ
ಆಗೆಲ್ಲ ಒಳ್ಳೊಳ್ಳೆ ಚಿತ್ರಗಳು ಮಾಡಿದ್ದೀನಿ. ನಾನು ಅದೊಂದು ಹೇಳ್ಕೊಂಡ್ರೆ ತುಂಬ ಹೆಮ್ಮೆ ಅನಿಸುತ್ತೆ ನನಗೆ. ಅಷ್ಟು ಒಳ್ಳೊಳ್ಳೆ ಚಿತ್ರಗಳು ಮಾಡಿದೆ, ಒಳ್ಳೊಳ್ಳೆ ಹೀರೋಗಳ ಜೊತೆ ಮಾಡಿದೆ, ಒಳ್ಳೊಳ್ಳೆ ಡೈರೆಕ್ಟರ್ಗಳ ಜೊತೆ ಮಾಡಿದೆ. ಭವ್ಯ ಆಗಿ ಅಂದರೆ ಒಂಥರ ನನಗೆ ಅಂತ ಸೂಟ್ ಆಗೋ ಕ್ಯಾರೆಕ್ಟರ್ಸೇ ಅವ್ರು ಇದು ಮಾಡಿದ್ರೆ ಭವ್ಯನೇ ಮಾಡಬೇಕು ಅನ್ನೋ ಒಂದು ಇದರಲ್ಲಿ ಬರ್ತಿದ್ರು ನನಗೆ. ನನಗೆ ಆ ಕ್ಯಾರೆಕ್ಟರ್ ಕೇಳಿ ಅದಕ್ಕೆ ನಾನು ಅದಕ್ಕೆ ತಕ್ಕಂತೆ ನಾನು ರೆಡಿ ಆಗ್ತಾ ಇದ್ದೆ. ನಾನು ಹೇಳಿದ್ನಲ್ಲ ನಿಮಗೆ ಆವಾಗಲೇ, ಕೆಲವೊಂದು ನಾನು ಪಿಕ್ಚರ್ಸು ನೋಡುತ್ತಿದ್ದೆ ನನ್ನನ್ನು ನಾನು ಇಂಪ್ರೂವೈಸ್ ಮಾಡ್ಕೊಳ್ಳೋದಕ್ಕೆ, ಇಂಪ್ರೂವೈಸೇಷನ್ ಮಾಡ್ಕೊಳ್ಳೋದಕ್ಕೆ. ಆಮೇಲೆ ನಾನು ಆ ಪಾತ್ರದಲ್ಲಿ ಇನ್ವಾಲ್ವ್ ಆಗಿನೂ ಮಾಡ್ತಿದ್ದೆ, ಇದೆಲ್ಲ ಸೇರಿ ಚೆನ್ನಾಗಿ ಬರ್ತಿತ್ತು. ಆಮೇಲೆ ನಮ್ಮನ್ನ ಅಪೋಸಿಟ್ ಮಾಡ್ತಾ ಇರೋ ಹೀರೋಗಳಾಗಲಿ ದೊಡ್ಡ ಕಲಾವಿದರಾಗಿದ್ದರೆ ಅವರ ಒಂದು ಪ್ರೇರಣೆನೂ ನಮ್ಮ ಮೇಲೆ ಬೀರುತ್ತೆ, ಒಂದು ಕೆಮಿಸ್ಟ್ರಿ ಚೆನ್ನಾಗಿರುತ್ತೆ. ಹಾಗಾಗಿ ಎಲ್ಲ ಆ ಥರ ಮಾಡ್ತಿದ್ದಾಗ ಅವರು ಚೆನ್ನಾಗಿ ಬಂದಿರ್ಬೋದು. ಓಕೆ ಓಕೆ. ಯಾವಾಗಾದರೂ ಭವ್ಯ ಮೇಡಮ್ ನಾನೊಂದು ವಿಲನ್ ರೋಲಲ್ಲಿ ಕಾಣಿಸ್ಕೊಳ್ಬೇಕು ಅಂತ ಅಂದ್ಕೊಂಡಿದ್ರೆ ಮೇಡಮ್? ಸಿಕ್ಕಾಪಟ್ಟೆ ಬಂದಿದೆ ವಿಲನ್ ರೋಲ್ಸ್ ನನಗೆ, ಸಿಕ್ಕಾಪಟ್ಟೆ ಎಲ್ಲರೂ ಕೇಳ್ತಿರೋ ಮೇಡಮ್ ನೀವು ಮಾಡಿ ಮಾಡಿ ಅಂತ. ಅಂದರೆ ನಾನು ಅವಾಗೆಲ್ಲ ಬಂದಿದ್ದು ಈಗ ಒಂದು ಸೆಕೆಂಡ್ ಇನ್ನಿಂಗ್ಸಲ್ಲಿ ಬಂದಲ್ಲ, ಆ ಟೈಮಲ್ಲಿ ಕೇಳ್ತಿದ್ರು ಎಲ್ಲರೂ ನನಗೆ, ಮೇಡಮ್ ನೀವು ಮಾಡಿದ್ದು ಎಲ್ಲರೂ ಒಂದೇನೋ ಅಂದ್ಕೊಂಡಿರ್ತಾರೆ ಭವ್ಯ ಮೇಡಮ್ ಅಂತ. ಬಟ್ ಇಲ್ಲಿ ಪಿಕ್ಚರ್ ನೋಡಿದಾಗ ಅದು ಡಿಫ್ರೆಂಟ್ ಆಗಿರುತ್ತೆ ಮಾಡಿ ಮೇಡಮ್ ಅಂತ. ನಾನು ಅಂದ್ಕೊಂಡೆ ನನ್ನ ಎಲ್ಲ ಅಭಿಮಾನಿಗಳಿಗೆ ನಾನು ಆ ಥರ ಚಿತ್ರಗಳನ್ನ ಕೊಟ್ಟು ಅವ್ರು ಅದನ್ನೇ ನೋಡಕ್ಕೆ ನನಗೆ ಇಷ್ಟಪಡ್ತಾರೆ. ಹೌದು ನಿಜ ಮೇಡಮ್. ಅವರೇನೋ ಈಗ ಬರೋ ಪ್ರೊಡ್ಯೂಸರ್ಸ್ಗಳು ಒಂದು ಪಿಕ್ಚರ್ ಮಾಡಿ ಹೋಗ್ಬಿಡ್ತಾರೆ, ಬಟ್ ನನ್ನ ಅಲ್ಲಿ ಇಮೇಜ್ ನಾನು ಚೇಂಜ್ ಮಾಡ್ಕೊಳ್ಳೋಕೆ ಇಷ್ಟ ಆಗಲಿಲ್ಲ. ಬಿಕಾಸ್ ಆಫ್ ನನ್ನ ಅಭಿಮಾನಿಗಳಿಗೋಸ್ಕರ ಐ ಸ್ಯಾಕ್ರಿಫೈಸ್ ಆ ಥರ ಕ್ಯಾರೆಕ್ಟರ್ ಯಾವುದು ನಾನು ಒಪ್ಕೊಳ್ಳೋಕೆ ಇಷ್ಟಪಡಲಿಲ್ಲ. ಯಾಕೆಂದರೆ ಅವರು ನನ್ನನ್ನು ಅದೇ ಥರ ನೋಡ್ತಾರೆ. ಈಗಲೂ ನನಗೊಂದೆರಡು ಫೋನ್ ಬಂತು, ನನಗೆ ಈ ಧಾರವಾಡ ಹುಬ್ಳಿ ನಾರ್ತ್ ಕರ್ನಾಟಕ ಕಡೆ ಹೋಗ್ಬಿಟ್ರೆ ನನ್ನ ಇಮೇಜೇ ಬೇರೆ ಇದೆ ಅಲ್ಲಿ. ನಾನು ಅದೇ ದೃಷ್ಟಿಯಲ್ಲಿ ನೋಡ್ತಾರೆ, ಒಂದು ಸೀರೆ, ಒಂದು ಉದ್ದ ಜಡೆ, ಫ್ಲವರ್ಸ್, ಒಂದು ಕುಂಕುಮ ದೊಡ್ಡದಾಗಿ ಇಟ್ಕೊಂಡು ಇದೇ ಥರ ಅದ್ಯಾವುದೋ ಒಂದು ಈಗ ಡಿಪ್ಪಿಲಿ ಹಾಕ್ಕೊಂಡಿದೆ. ಅಲ್ಲಿಂದ ಫೋನ್ ಆಗಲೇ ನನಗೆ, ಮೇಡಮ್ ನಾವೆಲ್ಲ ನೋಡೋದು ನಿಮ್ಮನ್ನ ಇದೇ ಥರ ನೋಡೋಬೇಕು ಅಂತ ಇಷ್ಟಪಡ್ತೀವಿ, ನೀವು ಕಾಸು ಡ್ರೆಸ್ಸಸ್ ಹಾಕೊಂಡ್ಬೇಡಿ ಮೇಡಮ್, ನಮಗೋಸ್ಕರ ಸೀರೆ ಉಟ್ಕೊಂಡು ಬನ್ನಿ ಮೇಡಮ್ ಅಂತ. ಎಷ್ಟು ಬರೋಕ್ಕೆ ಮುಂಚೆನೇ ಅಲ್ಲಿ ಈಗ ಒಂದು ಫಿಲಮ್ ಫೆಸ್ಟಿವಲ್ ಆಯಿತು, ಆಮೇಲೆ ಇನ್ನೂ ಎರಡು ಮೂರು ಫಂಕ್ಷನ್ಸ್ ಆಯಿತು ನಾರ್ತ್ ಕರ್ನಾಟಕದಲ್ಲಿ, ಅವ್ರು ಮುಂಚೆನೇ ಫೋನ್ ಮಾಡಿ ಹೇಳಿಬಿಡ್ತಾರೆ, ಮೇಡಮ್ ನೀವು ಬಂದು ನಮಗೆ ಸೀರೆನೇ ಉಟ್ಕೊಂಡು ಬರಬೇಕು, ಹಳೆ ಭವ್ಯ ಆ ಥರನೇ ಬನ್ನಿ ಮೇಡಮ್. ಈ ಥರ ಅವರೆಲ್ಲ ಅಭಿಮಾನಿಗಳಿಗೆ ನಾನು ಡಿಸಪಾಯಿಂಟ್ ಮಾಡೋಕ್ಕೆ ಇಷ್ಟಪಡಲ್ಲ, ಅದರಿಂದ ಐ ವಿಲ್ ಬಿ ವೆರಿ ಕೇರ್ಫುಲ್. ಯಹಾನ್ ಜನರಲ್ ನಾಲೆಜ್ ಕಾಮಾಯೇಗಾ ಕಮಾಯೇಗಾ. Download the Quizmaster app now.